ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಎ ಮತ್ತು ಯಾನ್ ಗಳನ್ನ ಯಾವ ರೀತಿ ಫಿಲ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಎಸ್, ನಿಮಗೆ ಗೊತ್ತಿರೋ ಹಾಗೆ ಎ ಮತ್ತು ಯಾನ್ ಗಳು ಇಂಡೆಫಿನಿಟ್ ಆರ್ಟಿಕಲ್ಸ್ ಆಗಿದ್ದಾವೆ. ಇವುಗಳ ಬಳಕೆ ನಮಗೆ ತುಂಬಾನೇ ಅವಶ್ಯಕ. ಎನ್ನ ಯಾವಾಗ ಬಳಸ್ತೇವೆ ಅಂದ್ರೆ ಆ ಬ್ಲ್ಯಾಂಕ್ ಆದ್ಮೇಲೆ ಇರತಕ್ಕಂತಹ ಒಂದು ವರ್ಡ್ ಏನಿರುತ್ತೋ ಅದು ಕಾನ್ಸೋನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆದ್ರೆ ನಾವು ಎನ್ನ ಯೂಸ್ ಮಾಡ್ತೇವೆ. ಒಂದು ವೇಳೆ ಆ ಬ್ಲ್ಯಾಂಕ್ ಆದ್ಮೇಲೆ ಇರತಕ್ಕಂತಹ ವರ್ಡ್ ಒವೆಲ್ ಸೌಂಡ್ ಅನ್ನ ಒಳಗೊಂಡಿದ್ರೆ ಆಗ ನಾವು ಯಾನ್ ಅನ್ನ ಯೂಸ್ ಮಾಡಬೇಕು. ಸೌಂಡ್ ಬಹಳ ಮುಖ್ಯ, ಅಲ್ಲಿರ್ತಕ್ಕಂತಹ ಲೆಟರ್ ಅಲ್ಲ. ಫಸ್ಟ್ ಕ್ವೆಶನ್ ನೋಡಿ, ಮೈ ಬ್ರದರ್ ಈಸ್ ಡ್ಯಾಶ್ ಇಂಜಿನಿಯರ್ ಅಂತ ಇದೆ. ಇಲ್ಲಿ ನೋಡಿ, ಡ್ಯಾಶ್ ಆದ್ಮೇಲೆ ಇರತಕ್ಕಂತಹ ವರ್ಡ್ ಇಂಜಿನಿಯರ್ ಅಂತ ಇದೆ. ಇದು ಒವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇರೋ ಕಾರಣ ನಾವು ಇಲ್ಲಿ ಯಾನ್ ಅನ್ನ ಫಿಲ್ ಮಾಡಬೇಕು. ಸೆಕೆಂಡ್ ಕ್ವೆಶನ್, ಐ ಹ್ಯಾವ್ ಬಾಟ್ ಡ್ಯಾಶ್ ನ್ಯೂ ಮೊಬೈಲ್ ಅಂತ ಇದೆ. ನೋಡಿ, ಬ್ಲ್ಯಾಂಕ್ ಆದ್ಮೇಲೆ ನ್ಯೂ ಅಂತಕ್ಕಂತಹ ವರ್ಡ್ ಇದೆ. ಸೊ ನ್ಯೂ ಅಂತಕ್ಕಂಥದ್ದು ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ನ ಸೌಂಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಎನ್ನ ಫಿಲ್ ಮಾಡಬೇಕು. ಥರ್ಡ್ ಕ್ವೆಶನ್, ಹೀ ವಿಲ್ ಬಿ ಬ್ಯಾಕ್ ಇನ್ ಡ್ಯಾಶ್ ಅವರ್. ಎಸ್, ಇಲ್ಲಿ ನೋಡಿ ನೀವು ಕನ್ಫ್ಯೂಸ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ಇಲ್ಲಿ ಎಚ್ ಓ ಯು ಆರ್ ಅವರ್ ಅಂತ ಓದ್ತೇವೆ ನಾವು ಇದನ್ನ, ಹವರ್ ಅಂತ ಓದೋದಿಲ್ಲ, ಅಂದ್ರೆ ಅ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇದು ಓವೆಲ್ ಸೌಂಡ್ ಆಗಿದೆ. ಹಾಗಾಗಿ ನಾವು ಇಲ್ಲಿ ಆನ್ ಅನ್ನ ಬಳಸಬೇಕು. ಹಿ ವಿಲ್ ಬಿ ಬ್ಯಾಕ್ ಇನ್ ಆನ್ ಅವರ್, ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಫೋರ್ತ್ ಒನ್, ದಿಸ್ ಈಸ್ ಡ್ಯಾಶ್ ಇಂಪಾರ್ಟೆಂಟ್ ಮ್ಯಾಟರ್ ಅಂತ ಇದೆ. ಎಸ್ ನೋಡಿ, ಬ್ಲ್ಯಾಂಕ್ ಆದ್ಮೇಲೆ ಇಂಪಾರ್ಟೆಂಟ್ ಅಂತ ವರ್ಡ್ ಇದೆ. ನಾವು ಇ ಅಂತ ಆ ಒಂದು ವರ್ಡ್ ಅನ್ನ ಪ್ರೊನೌನ್ಸಿಯೇಷನ್ ಮಾಡ್ತೇವೆ, ಅಂದ್ರೆ ಅದೊಂದು ಓವೆಲ್ ಸೌಂಡ್ ಆಗಿದೆ. ಹಾಗಾಗಿ ನಾವು ಇಲ್ಲಿ ಆನ್ ಅನ್ನ ಫಿಲ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಯಾನಿ ಈಸ್ ಡ್ಯಾಶ್ ಇಂಗ್ಲಿಷ್ ನೇಮ್ ಅಂತ ಇದೆ. ಇಂಗ್ಲಿಷ್ ಇ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಸೊ ಓವೆಲ್ ಸೌಂಡ್ ಅಲ್ಲಿರೋದ್ರಿಂದ ನಾವು ಇಲ್ಲಿ ಆನ್ ಅನ್ನ ಫಿಲ್ ಮಾಡಬೇಕು. ಸಿಕ್ಸ್ ಕ್ವೆಶನ್, ರಮೇಶ್ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್. ಎಸ್ ನೋಡಿ, ಇಂಟೆಲಿಜೆಂಟ್ ಅಂತಕ್ಕಂತಹ ಪದ ಏನಿದೆನೋ ಅದು ಇ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಅಂದ್ರೆ ಓವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇರೋ ಕಾರಣ ನಾವು ಅಲ್ಲಿ ಆನ್ ಅನ್ನ ಫಿಲ್ ಮಾಡ್ತೇವೆ. ಸೆವೆಂತ್ ಒನ್, ಈಸ್ ದೇರ್ ಡ್ಯಾಶ್ ಹಾಸ್ಪಿಟಲ್ ಇನ್ ಯುವರ್ ಟೌನ್ ಅಂತ ಇದೆ. ಹಾಸ್ಪಿಟಲ್ ಅಂತಕ್ಕಂತಹ ವರ್ಡ್ ಏನಿದೆ ಅನ್ನೋದು ಹಾದಿಂದ ಸ್ಟಾರ್ಟ್ ಆಗ್ತಾ ಇದೆ, ಅಂದ್ರೆ ಕಾನ್ಸೋನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಅಲ್ಲಿ ಎನ್ನ ಫಿಲ್ ಮಾಡ್ತೇವೆ. ಏತ್ ಕ್ವೆಶನ್, ಐ ಬಾಟ್ ಡ್ಯಾಶ್ ಹಾರ್ಸ್, ಡ್ಯಾಶ್ ಆಕ್ಸ್ ಆ್ಯಂಡ್ ಡ್ಯಾಶ್ ಬಫೇಲೋ ಅಂತ ಇದೆ. ಎಸ್ ನೋಡಿ, ಮೂರು ಬ್ಲ್ಯಾಂಕ್ಗಳಲ್ಲಿ ನಾವು ಆರ್ಟಿಕಲ್ ಅನ್ನ ಫಿಲ್ ಮಾಡಬೇಕು. ಐ ಬಾಟ್ ಡ್ಯಾಶ್ ಹಾರ್ಸ್, ಎಸ್ ಹಾರ್ಸ್ ಅಂತಕ್ಕಂಥದ್ದು ಹ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇರೋ ಕಾರಣ ಅದು ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ. ಸೊ ನಾವು ಇಲ್ಲಿ ಎನ್ನ ಫಿಲ್ ಮಾಡ್ತೇವೆ. ಇನ್ನು ಸೆಕೆಂಡ್ ಬ್ಲ್ಯಾಂಕ್ ಆಕ್ಸ್ ಅಂತ ಇದೆ, ಆ ಅಂತಕ್ಕಂಥದ್ದು ಓವೆಲ್ ಸೌಂಡ್ ಇದೆ, ಹಾಗಾಗಿ ಇಲ್ಲಿ ಆನ್ ಅನ್ನ ಫಿಲ್ ಮಾಡ್ತೇವೆ. ಇನ್ನು ಥರ್ಡ್ ಬ್ಲ್ಯಾಂಕ್ ಆದ್ಮೇಲೆ ಬಫೇಲೋ ಅಂತಕ್ಕಂತಹ ವರ್ಡ್ ಇದೆ, ಬ ಅಂತಕ್ಕಂಥದ್ದು ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ, ಹಾಗಾಗಿ ನಾವು ಇಲ್ಲಿ ಎನ್ನ ಫಿಲ್ ಮಾಡಬೇಕು. ಸೊ ಹೀಗೆ ಕಾನ್ಸನೆಂಟ್ ಅಥವಾ ಓವೆಲ್ ಸೌಂಡ್ ಅಂತಕ್ಕಂಥವು ಎ ಮತ್ತು ಯಾನ್ಗಳನ್ನು ಫಿಲ್ ಮಾಡಲಿಕ್ಕೆ ತುಂಬಾನೇ ಮುಖ್ಯ. ನೆಕ್ಸ್ಟ್ ಕ್ವೆಶನ್ ನೋಡಿ, ಶ್ರೀಲಂಕಾ ಈಸ್ ಡ್ಯಾಶ್ ಐಲ್ಯಾಂಡ್ ಅಂತ ಇದೆ. ಎಸ್ ನೋಡಿ, ಐಲ್ಯಾಂಡ್ ಅಂತಕ್ಕಂಥದ್ದು ಐ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಅಂದ್ರೆ ಅದೊಂದು ಓವೆಲ್ ಸೌಂಡ್ ಆಗಿರೋ ಕಾರಣ ನಾವು ಇಲ್ಲಿ ಯಾನ್ ಅನ್ನ ಫಿಲ್ ಮಾಡ್ತೇವೆ. ಟೆಂತ್ ಕ್ವೆಶನ್, ರೋಹಿಣಿ ಈಸ್ ಡ್ಯಾಶ್ ಆನೆಸ್ಟ್ ಗರ್ಲ್. ಎಸ್, ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ, ಯಾಕಂದ್ರೆ ನೋಡಿ ಹಾನೆಸ್ಟ್ ಅಂತದ್ರಲ್ಲಿ ನಾವು ಎಚ್ ಅನ್ನ ಸೈಲೆಂಟ್ ಮಾಡ್ತೇವೆ, ಆನೆಸ್ಟ್ ಅಂತ ಅದನ್ನ ಓದಬೇಕು, ಹಾನೆಸ್ಟ್ ಅಂತ ಅಲ್ಲ. ಸೊ ಆ ಅಂದ್ರೆ ಕಾನ್ಸನೆಂಟ್ ಸೌಂಡ್ ಅಲ್ಲ, ಇದು ಓವೆಲ್ ಸೌಂಡ್. ಸೊ ಇಲ್ಲಿ ನಾವು ಆನ್ ಅನ್ನ ಫಿಲ್ ಮಾಡಬೇಕು. ರೋಹಿಣಿ ಈಸ್ ಆನ್ ಆನೆಸ್ಟ್ ಗರ್ಲ್. ಎಸ್, ಆನೆಸ್ಟ್ ಅಂತಕ್ಕಂತಹ ವರ್ಡ್ ಅನ್ನ ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ, ಆನ್ ಅನ್ನ ನಾವು ಫಿಲ್ ಮಾಡ್ತೇವೆ. ತುಂಬಾ ಸರಿ ಈ ಒಂದು ಪ್ರಶ್ನೆಯನ್ನ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ ಇರ್ತಾರೆ. ಲೆವೆಂತ್ ಕ್ವೆಶನ್, ಶಿ ಈಸ್ ಡ್ಯಾಶ್ ಅಮೇರಿಕನ್ ಅಂತ ಇದೆ. ಎಸ್, ಅ ಅಂತಕ್ಕಂಥದ್ದು ಓವೆಲ್ ಸೌಂಡ್ ಆಗಿದೆ, ಸೊ ಆನ್ ಅನ್ನ ನಾವು ಇಲ್ಲಿ ಫಿಲ್ ಮಾಡ್ತೇವೆ. ಟ್ವೆಲ್ತ್ ನೋಡಿ, ಹಿ ಹ್ಯಾಸ್ ಮೆಟ್ ಡ್ಯಾಶ್ ಯುರೋಪಿಯನ್. ಎಸ್ ನೋಡಿ, ಇಲ್ಲಿ ಯುರೋಪಿಯನ್ ಅಂತಕ್ಕಂತಹ ಪದ ಏನಿದೆನೋ ಅದು ಓವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇಲ್ಲ, ನೀವು ಈ ಅನ್ನ ನೋಡ್ಬಿಟ್ಟು ಕನ್ಫ್ಯೂಸ್ ಆಗಬಾರ್ದು, ಯಾಕೆಂದ್ರೆ ನಾವು ಯು ಅಂತ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಓದ್ತೇವೆ, ಅಂದ್ರೆ ಅದೊಂದು ಕಾನ್ಸನೆಂಟ್ ಸೌಂಡ್ ಆಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಎನ್ನ ಫಿಲ್ ಮಾಡಬೇಕು. ಈ ಪದವನ್ನು ಕೂಡ ಸರಿಯಾಗಿ ನೆನಪಿಟ್ಕೊಳ್ಳಿ, ನಮಗೆ ಬೇಕಾಗಿರೋದು ಫಸ್ಟ್ ಲೆಟರ್ ಅಲ್ಲ, ಫಸ್ಟ್ ಸೌಂಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಶಿ ಈಸ್ ಡ್ಯಾಶ್ ಎಂ ಎಲ್ ಎ. ಎಸ್ ನೋಡಿ, ಇಲ್ಲೂ ಕೂಡ ನೀವು ಕನ್ಫ್ಯೂಸ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ, ಯಾಕೆಂದ್ರೆ ಡ್ಯಾಶ್ ಆದ್ಮೇಲೆ ಎಂ ಎಲ್ ಎ ಅಂತ ಇದೆ. ನೀವು ಎಂ ಅಂತಕ್ಕಂತಹ ಲೆಟರ್ ಅನ್ನ ನೋಡೋ ಹಾಗಿಲ್ಲ, ಆ ಎಂ ಅನ್ನ ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ ಅಂದ್ರೆ
ಎ ಮ್ ಅಂದರೆ ಎ ಅಂತಕ್ಕಂಥದ್ದು ವವೆಲ್ ಸೌಂಡ್, ಹಾಗಾಗಿ ನಾವು ಇಲ್ಲಿ ಯಾನನ್ನು ಫಿಲ್ ಮಾಡಬೇಕು. 14th one, ಮೈ ಫ್ರೆಂಡ್ ಈಸ್ ಡ್ಯಾಶ್ ಅಡ್ವೊಕೇಟ್. ಎಸ್, ತುಂಬ ಸುಲಭ ಇರತಕ್ಕಂಥದ್ದು ಅಡ್ವೊಕೇಟ್, ಅ ಅಂತಕ್ಕಂಥದ್ದು ವವೆಲ್ ಸೌಂಡ್ ಆಗಿದೆ, ಹಾಗಾಗಿ ನಾವು ಯಾನನ್ನು ಫಿಲ್ ಮಾಡಬಹುದು. 15th one, ಲೆಟ್ಸ್ ಮೀಟ್ ಇನ್ ಡ್ಯಾಶ್ ಅವರ್. ಎಸ್, ಇಲ್ಲೂ ಕೂಡ ಅಷ್ಟೇ, ಅವರ್ ಅಲ್ಲ ಅವರ್ ಅಂತೇಳಿ, ಸೊ ಇಲ್ಲಿ ಯಾನನ್ನು ಫಿಲ್ ಮಾಡ್ತೇವೆ, ಲೆಟ್ಸ್ ಮೀಟ್ ಇನ್ ಆನ್ ಅವರ್. ಕ್ವೆಶನ್ ನಂಬರ್ 16, ಹಿ ಹ್ಯಾಸ್ ಡ್ಯಾಶ್ ಎಕ್ಸಲೆಂಟ್ ಸ್ಕೋರ್. ಎಸ್, ಇಲ್ಲಿ ನೋಡಿ ಎಕ್ಸಲೆಂಟ್, ಎ ಅಂತಕ್ಕಂಥದ್ದು ವವೆಲ್ ಸೌಂಡ್ ಆಗಿದೆ, ಹಾಗಾಗಿ ನಾವು ಇಲ್ಲಿ ಯಾನನ್ನು ಫಿಲ್ ಮಾಡಬೇಕು. ಕ್ವೆಶನ್ ನಂಬರ್ 17, ದಿಸ್ ಈಸ್ ಡ್ಯಾಶ್ ಯೂಸ್ಫುಲ್ ಬುಕ್. ಎಸ್, ಇಲ್ಲಿ ನೋಡಿ ಯು ಅಂತಕ್ಕಂತಹ ಲೆಟರ್ ಇದೆ ಬ್ಲ್ಯಾಂಕ್ ಆದಮೇಲೆ, ನಾವು ಇದು ವವೆಲ್ ಸೌಂಡ್ ಅಂತ ಅಂದ್ಕೊಳ್ಳೋ ಹಾಗಿಲ್ಲ, ಯಾಕೆಂದರೆ ನೋಡಿ ಯೂಸ್ ಅಂತಕ್ಕಂಥದ್ದು ಯು ಅಂತಕ್ಕಂಥದ್ದು ಕಾನ್ಸೋನೆಂಟ್ ಸೌಂಡ್ ಆಗಿದೆ, ಹಾಗಾಗಿ ನಾವು ಇಲ್ಲಿ ಎಯನ್ನು ಫಿಲ್ ಮಾಡಬೇಕು. ಕ್ವೆಶನ್ ನಂಬರ್ 18, ಐ ಹ್ಯಾವ್ ಡ್ಯಾಶ್ ಐಡಿಯಾ. ಎಸ್, ನೋಡಿ ಐ ಅಂತಕ್ಕಂತಹ ಸೌಂಡ್ ಏನಿದೆನೋ ಅದು ವವೆಲ್ ಸೌಂಡ್ ಆಗಿದೆ, ಹಾಗಾಗಿ ಯಾನನ್ನು ಫಿಲ್ ಮಾಡಬೇಕು. ಕ್ವೆಶನ್ ನಂಬರ್ 19, ಹಿ ಈಟ್ಸ್ ಡ್ಯಾಶ್ ಎಗ್ ಎವ್ರಿ ಡೇ. ಎಸ್, ಆನ್ ಎಗ್ ಅಂತೇಳಿ ಫಿಲ್ ಮಾಡ್ತೇವೆ, ಯಾಕೆಂದರೆ ಎಗ್ ಅಂತಕ್ಕಂಥದ್ದು ಎಯಿಂದ ಸ್ಟಾರ್ಟ್ ಆಗ್ತಾ ಇದೆ, ವವೆಲ್ ಸೌಂಡಲ್ಲಿ ಇದೆ. ಕ್ವೆಶನ್ ನಂಬರ್ 20, ಕಾಪರ್ ಈಸ್ ಡ್ಯಾಶ್ ಯೂಸ್ಫುಲ್ ಮೆಟಲ್. ಎಸ್, ಆಲ್ರೆಡಿ ಇದನ್ನು ಕ್ವೆಶನ್ ನಂಬರ್ 17 ಡಿಸ್ಕಷನ್ ಮಾಡಿದ್ದೇವೆ, ಯೂಸ್ಫುಲ್ ಅಂತಕ್ಕಂಥ ವರ್ಡನ್ನು, ಸೊ ಇಲ್ಲಿ ಎಯನ್ನು ಫಿಲ್ ಮಾಡಬೇಕು. ಎಸ್, ನಾವು 20 ಎಕ್ಸಾಂಪಲ್ಸ್ಗಳನ್ನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ, ಇಲ್ಲಿ 5 questions ಈ 5 questionsಗಳಿಗೂ ಕೂಡ ಎಯನ್ನು ಅಥವಾ ಆ್ಯನನ್ನು ಬಳಸಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ಸರಿಯಾಗಿ ಓದಿಕೊಂಡು ಆ ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂತಹ ವರ್ಡನ್ನು ಸರಿಯಾಗಿ ಗಮನಿಸಿ ವವೆಲ್ ಸೌಂಡ್ ಇದೇನೋ ಅಥವಾ ಕಾನ್ಸನಂಟ್ ಸೌಂಡ್ ಇದೇನೋ ಅಂತ ಗಮನಿಸಿಬಿಟ್ಟು ಆನ್ಸರ್ಗಳನ್ನು ನೀವೇ ಫಿಲ್ ಮಾಡಿ ಮತ್ತು ಆ ಆನ್ಸರ್ಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಎ ಅಥವಾ ಯಾನ್ಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಮುಗಿಸೋಣ, ಮತ್ತೊಂದು ಗ್ರಾಮರ್ ಟಾಪಿಕ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಟಡಿಯಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.